ಸರ್ಕಾರದ ವಿರುದ್ಧ ಜೆಡಿಎಸ್ ಮತ್ತೊಂದು ಗಂಭೀರ ಆರೋಪ. 4 ಅಧಿಕಾರಿಗಳ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದ ಸರ್ಕಾರ ಪುನಃ ಅದೇ ದಿನ ವರ್ಗಾವಣೆ ಹಿಂಪಡೆದು ಆದೇಶ ಹೊರಡಿಸಿದೆ ಎನ್ನುವಂತಹ ಆರೋಪ. ಸರ್ಕಾರದ ಕ್ರಮಕ್ಕೆ ಜೆಡಿಎಸ್ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದೆ. ಸರ್ಕಾರದ ಕ್ರಮಕ್ಕೆ ಜೆಡಿಎಸ್ ಭ್ರಷ್ಟಾಚಾರದ ಆರೋಪ. ಇದು ಪಾರದರ್ಶಕವಷ್ಟೇ ಅಲ್ಲ, ಅಪಾರದರ್ಶಕ ಆಡಳಿತಕ್ಕೆ ಹಿಡಿದ ಕನ್ನಡಿ. ಸರ್ಕಾರದ ವಿರುದ್ಧ ಜೆಡಿಎಸ್ ಮತ್ತೊಂದು ಗಂಭೀರ ಆರೋಪ ಮಾಡಿದೆ. 4 ಅಧಿಕಾರಿಗಳ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದಂತಹ ಸರ್ಕಾರ ಪುನಃ ಅದೇ ದಿನ ವರ್ಗಾವಣೆ ಹಿಂಪಡೆದು ಆದೇಶ ಹೊರಡಿಸಿದೆ ಎಂಬ ಆರೋಪ. ಸಿಎಂಒ ಅಂದ್ರೆ ಕರಪ್ಷನ್ ಮ್ಯಾನೇಜ್ಮೆಂಟ್ ಆಫೀಸ್ ಎನ್ನುವುದು ಅರ್ಥ. YST ಟ್ಯಾಕ್ಸ್ ಪಾವತಿಯಾಗದಿದ್ರೆ ವರ್ಗಾವಣೆ ಆದೇಶಗಳೆಲ್ಲ ಕಸದ ಬುಟ್ಟಿಗೆ ಸೇರುತ್ತೆ. ವರ್ಗಾವಣೆ ಆದೇಶದ ದಿನವೇ ಅದು ಕೈಗೆ ಸಿಗಬೇಕಾದ್ರೆ YST ಟ್ಯಾಕ್ಸ್ ಕಡ್ಡಾಯ ಎಂದು ಟ್ವೀಟ್ ಮಾಡಿ ಕಿಡಿಕಾರಿರೋದು. ಕೈ ಬೆಚ್ಚಗಾಗದಿದ್ರೆ ವರ್ಗಾವಣೆ ಆದೇಶದ ಪ್ರತಿ ಕಸದ ಬುಟ್ಟಿಗೆ ಸೇರೋದು ಗ್ಯಾರಂಟಿ ಎಂದು ಜೆಡಿಎಸ್ ಟ್ವೀಟ್ ಮಾಡಿದೆ. ಜೆಡಿಎಸ್ ಸದ್ಯ ಮತ್ತೆ ಟ್ವೀಟ್ ಮಾಡಿ ಆರೋಪವನ್ನು ಮಾಡಿರೋದು. 4 ಅಧಿಕಾರಿಗಳ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ಆದರೆ ಅದೇ ದಿನ ಪುನಃ ವರ್ಗಾವಣೆ ಹಿಂಪಡೆದು ಆದೇಶವನ್ನು ಹೊರಡಿಸಿದೆ ಎನ್ನುವಂಥ ಆರೋಪ. ಸರ್ಕಾರದ ಕ್ರಮಕ್ಕೆ ಜೆಡಿಎಸ್ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಿದ್ದು ಇದು ಪಾರದರ್ಶಕವಷ್ಟೇ ಅಲ್ಲ, ಅಪಾರದರ್ಶಕ ಆಡಳಿತಕ್ಕೆ ಹಿಡಿದ ಕನ್ನಡಿ. ಸಿಎಂಒ ಅಂದ್ರೆ ಕರಪ್ಷನ್ ಮ್ಯಾನೇಜ್ಮೆಂಟ್ ಆಫೀಸ್ ಎನ್ನುವುದು ಅರ್ಥ. YST ಟ್ಯಾಕ್ಸ್ ಪಾವತಿ ಆಗದಿದ್ರೆ ವರ್ಗಾವಣೆ ಆದೇಶಗಳೆಲ್ಲ ಕಸದ ಬುಟ್ಟಿಗೆ ಸೇರುತ್ತೆ. ವರ್ಗಾವಣೆ ಆದೇಶದ ದಿನವೇ ಅದು ಕೈಗೆ ಸಿಗಬೇಕಾದ್ರೆ YST ಟ್ಯಾಕ್ಸ್ ಕಡ್ಡಾಯ ಅಂದ್ರೆ ಕೈ ಬೆಚ್ಚಗಾಗದಿದ್ರೆ ವರ್ಗಾವಣೆ ಆದೇಶದ ಪ್ರತಿ ಕಸದ ಬುಟ್ಟಿಗೆ ಸೇರೋದು ಗ್ಯಾರಂಟಿ ಎಂದು ಜೆಡಿಎಸ್ ಟ್ವೀಟ್ ಮಾಡಿದೆ. ಸಿಎಂಒ ಅಂದ್ರೆ ಸಿಎಂ ಆಫ್ ಕರ್ನಾಟಕ ಎಂದುಕೊಂಡಿದ್ದಂತಹ ಕನ್ನಡಿಗರಿಗೆ ಅದೀಗ ಕರಪ್ಷನ್ ಮ್ಯಾನೇಜ್ಮೆಂಟ್ ಆಫೀಸ್ ಆಗಿದೆ ಎನ್ನುವುದು ಅರ್ಥವಾಗಿದೆ. ಕಾರಣವಿಷ್ಟೇ, ಅಲ್ಲಿ YST ಟ್ಯಾಕ್ಸ್ ಪಾವತಿ ಆಗದಿದ್ರೆ ವರ್ಗಾವಣೆ ಆದೇಶಗಳೆಲ್ಲ ಮುಲಾಜಿಲ್ಲದೆ ಕಸದ ಬುಟ್ಟಿಗೆ ಸೇರುತ್ತೆ ಎನ್ನುವಂತಹ ಟ್ವೀಟ್ ಇದು.